ಎಲ್ಲರಿಗೂ ನಮಸ್ಕಾರ. ದಿವಾನ ಪಂಚ್ ಚಾನೆಲ್ಗೆ ಸ್ವಾಗತ. ಮನೋಲೋಕ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮಾದಕ ದ್ರವ್ಯ ವ್ಯಸನ ಇದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ನಮ್ಮ ದೇಶದ 710 ಜಿಲ್ಲೆಗಳಲ್ಲಿ 70 ಜಿಲ್ಲೆಗಳನ್ನು ನಶಾ ಮುಕ್ತ ಅಭಿಯಾನ್ ಅನ್ನುವಂಥ ಒಂದು ಅಭಿಯಾನಕ್ಕಾಗಿ ಭಾರತ ಸರ್ಕಾರ ನಿಯುಕ್ತಿ ಮಾಡಿದೆ. ಈ ನಶಾ ಮುಕ್ತ ಅಭಿಯಾನ್ ಇದು ಹೈ ರಿಸ್ಕ್ ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋದಿತ್ತು. ಸೊ ಆ ರೀತಿಯಲ್ಲಿ ಹೈ ರಿಸ್ಕ್ ಜಿಲ್ಲೆ ಉಡುಪಿ ಜಿಲ್ಲೆ, ಮದ್ಯ ಮಾದಕ ದ್ರವ್ಯ ವ್ಯಸನಕ್ಕೆ ನಾವು ಇವತ್ತು ಭಾರತದ 70 ಜಿಲ್ಲೆಗಳಲ್ಲಿ, ಅಂದರೆ ಅತ್ಯಂತ ಹೆಚ್ಚು ಇರುವಂಥ 70 ಜಿಲ್ಲೆಗಳಲ್ಲಿ ನಾವು ಒಬ್ಬರು ಅನ್ನುವಂಥದ್ದು, ಇವತ್ತು ನಮ್ಮ ಉಡುಪಿಯ ಜನಪ್ರಿಯ ಶಾಸಕರಾದ ರಘುಪತಿ ಭಟ್ ಅವರು ನಶಾ ಮುಕ್ತ ಅಭಿಯಾನ್ ಇದನ್ನು ಇನಾಗ್ರೇಟ್ ಮಾಡಿರ್ತಾರೆ. ಆ ಕಾರಣದಿಂದ ಇವತ್ತು, ಅಂದರೆ ಆಗಸ್ಟ್ 3 ನಾನು ಈ ಒಂದು ವಿಡಿಯೋವನ್ನು ಮಾಡುವ ಅಂದ್ಕೊಂಡೆ. ಯಾಕಂದರೆ ನಮ್ಮ ಯುವ ಜನತೆ ಈ ಒಂದು ಮದ್ಯ ಮಾದಕ ದ್ರವ್ಯ ವ್ಯಸನ ಇದರಿಂದ ಹಾಳಾಗ್ತಾ ಇದ್ದಾರೆ. ಒಬ್ಬ ಮನೋವೈದ್ಯನಾಗಿ ನಾನು ನೋಡಿರುವಂಥದ್ದು, ಇವತ್ತು ಭಾರತ ಸರ್ಕಾರ ಏನು ಈ ನಶಾ ಮುಕ್ತ ಅಭಿಯಾನ ಅಂತ ಮಾಡಿದೆ, ಈ ಅಭಿಯಾನವನ್ನು ಡಿಸೈನ್ ಮಾಡಿದ್ದಕ್ಕಾಗಿ ನಾನು ಭಾರತ ಸರ್ಕಾರವನ್ನು ಅಭಿನಂದಿಸ್ತೇನೆ. ಹೆಚ್ಚಾಗಿ ನಾನು ಸರ್ಕಾರಿ ಕಾರ್ಯಕ್ರಮಗಳನ್ನು ಕಟುವಾಗಿ ಟೀಕೆ ಮಾಡಿರುವುದು ನೀವೆಲ್ಲ ನೋಡಿರ್ಬೋದು. ಆದರೆ ಈ ಒಂದು ಕೆಲಸ ಏನಿದೆ, 70 ಹೈ ರಿಸ್ಕ್ ಜಿಲ್ಲೆಗಳಲ್ಲಿ ಇದು ನಿಜವಾಗಲೂ ಸರಿಯಾಗಿ ನಡೆದರೆ ನಮ್ಮ ಹಲವು ಮನೆಗಳಲ್ಲಿ ದೀಪ ಆರಿ ಹೋಗುವುದನ್ನು ತಪ್ಪಿಸಬಹುದು ಅಂತ ನನ್ನ ಅನಿಸಿಕೆ. ಸೊ ಈ ಡ್ರಗ್ಸ್ ಅಂದರೆ ಏನು? ಡ್ರಗ್ಸ್ ಅನ್ನುವಾಗ ನೀವೆಲ್ಲ ಗಾಂಜಾ, ಅಫೀಮು ಅದನ್ನೇ ಜಾಸ್ತಿ ತಿಳ್ಕೊತೀರಾ. ಇದಲ್ಲ, ಸ್ಟಾರ್ಟ್ ಆಗುವುದು ಗುಟ್ಕಾ. ಗುಟ್ಕಾ, ತಂಬಾಕು, ನಶ್ಯ, ಆಲ್ಕೋಹಾಲು, ಗಾಂಜಾ, ಅಫೀಮು, ಆಮೇಲೆ ಬರುತ್ತೆ ಬೇರೆ ಎಲ್ಲ. MDMA ಅಂತ ಕರೀತಾರೆ, ಎಕ್ಸ್ಟೆಸಿ ಅಂತ ಕರೀತಾರೆ, ಫೆನ್ಸೈಕ್ಲಿಡಿನ್ ಅಂತ ಕರೀತಾರೆ, ಕೋಡಿನ್ ಅಂತಾರೆ, ಕೊಕೇನ್ ಅಂತಾರೆ, ಹೀಗೆ ಸುಮಾರು ಥರದ ಮದ್ಯ ಮಾದಕ ದ್ರವ್ಯಗಳು. ಸೊ ಇದು ಹೆಚ್ಚಾಗಿ ನಮ್ಮ ಯುವ ಜನತೆ ಇದಕ್ಕೆ ಬಲಿಯಾಗ್ತಾರೆ. ಈ ಯುವ ಜನತೆ ಇದನ್ನು ಯಾಕೆ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಯುವ ಜನತೆ ಇದನ್ನು ತಗೊಳ್ಳೋದು ಯಾಕಂದರೆ ಕೆಲವರು ಧೈರ್ಯ ಬರಬೇಕು ಅಂತ ತಗೊಳ್ತಾರೆ. 1/30 ಕುಡಿದ್ರೆ ಧೈರ್ಯ ಬರುತ್ತೆ, ಇದು ನಿಜ. ಇದು ಸುಳ್ಳು ಹೇಳಿ ಅಥವಾ ಅವೈಜ್ಞಾನಿಕ ವಿಚಾರಗಳನ್ನು ಹೇಳಿ ಯಾವುದೇ ಒಂದು ಪ್ರೋಗ್ರಾಮನ್ನು ಮಾಡೋಕ್ಕಾಗಲ್ಲ. ಮದ್ಯವನ್ನು 30 ml ಕುಡಿದಾಗ ಧೈರ್ಯ ಬರುತ್ತೆ. ಪ್ರಾಬ್ಲಮ್ ಏನಂದರೆ 30 ಇದ್ದದ್ದು 60 ಆಗ್ತದೆ, 60 ಇದ್ದದ್ದು 90 ಆಗ್ತದೆ, 90 ಇದ್ದದ್ದು ಕ್ವಾರ್ಟರ್ ಆಗ್ತದೆ, ಕ್ವಾರ್ಟರ್ ಇದ್ದದ್ದು ಬಾಟ್ಲ್ ಆಗ್ತದೆ. ಇದನ್ನು ನಾವು ಮನಗಾಣಬೇಕು. ಹಲವು ಮಕ್ಕಳು ಸೆಲ್ಫ್ ಮೆಡಿಕೇಷನ್ ಹೈಪೊಥೆಸಿಸ್ ಅಂತ ಹೇಳ್ತೇವೆ, ಹೆದರಿಕೆಯನ್ನು ಮರೀಲಿಕ್ಕೆ, ಖಿನ್ನತೆಯನ್ನು ಮರೀಲಿಕ್ಕೆ, ಟೆನ್ಷನನ್ನು ಮರೀಲಿಕ್ಕೆ, ಒತ್ತಡವನ್ನು ಮರೀಲಿಕ್ಕೆ ತಗೊಳ್ತಾರೆ. ಇನ್ನೂ ಕೆಲವರು ಫ್ರೆಂಡ್ಸು ನನ್ನನ್ನು ಗುರುತಿಸಲಿ, ನೀವು ಕುಡಿದೇ ಇದ್ದರೆ ಇವತ್ತು ನಾವು ಗಾಂಧಿ ಅಂತ ಹೇಳ್ತೀವಿ, ಗಾಂಧಿನ ಈ ಸ್ಥಿತಿಗೆ ತಂದುಬಿಟ್ಟಿದ್ದೀವಿ. ಸೊ ಯಾರಾದರೂ ಕುಡಿದ್ರೆ ಅವನನ್ನು ಭಾಳ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಭಾಳ ಸಿಗ್ತಾರೆ. ಇದನ್ನು ನಾವು ಸೋಷಿಯಲ್ ಲೂಬ್ರಿಕೆಂಟ್ ಅಂತ ಕರಿತೇವೆ ಆಲ್ಕೋಹಾಲನ್ನು. ಹಾಗೆ ಗಾಂಜಾ ಕೂಡ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ, ಫ್ರೆಂಡ್ಸಿನ ಒತ್ತಡಕ್ಕೆ ಇವರು ಬಲಿಯಾಗ್ತಾರೆ. ಒತ್ತಡವನ್ನು ಮರೆಯಲು, ಫ್ರೆಂಡ್ಸಿನ ಒತ್ತಡಕ್ಕೆ ಬಗ್ಗಲು ಹೆಚ್ಚಿನ ಯುವ ಜನತೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಎಲ್ಲರೂ ಸ್ಟಾರ್ಟ್ ಮಾಡೋದು ಕ್ಯಾಶುವಲಿ, ಕೊನೆಗೋಗಿ ಕ್ಯಾಶುವಲ್ಟಿ ಸೇರ್ಕೋತಾರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಯುವ ಜನತೆ ಸಾಯ್ತಾ ಇರುವುದು, ಒಂದು ಆತ್ಮಹತ್ಯೆಗಳು, ಎರಡು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಇದಕ್ಕೆ ಪ್ರಮುಖವಾದ ಕಾರಣ ಈ ಡ್ರಗ್ ಅಬ್ಯೂಸ್. ಸೊ ನಮ್ಮ ಯುವ ಜನತೆಯನ್ನು ನಾವು ಇದರಿಂದ ರಕ್ಷಿಸಬೇಕು. ರಕ್ಷಿಸಬೇಕು ಅಂದರೆ ಇದ್ರ ಬಗ್ಗೆ ಮೊದಲು ಒಂದು ಹೇಳ್ತೇನೆ. ಈ ಕಾರ್ಯಕ್ರಮ ಏನಿದೆ, ನಶಾ ಮುಕ್ತ ಅಭಿಯಾನ, ಇದಕ್ಕೆ 4 A's ನಾನು ಗುರುತಿಸಿದ್ದೇನೆ. ಮೊದಲನೇ ಎ ಅವೇರ್ನೆಸ್. ನಮ್ಮ ಯುವ ಜನತೆಗೆ ಇದು ಕೆಟ್ಟದ್ದು, ಇದು ನಾವು ತಗೊಳ್ಳುವಾಗ
ನಮಗೆ ಖುಷಿ ಸಿಗುತ್ತೆ, ಆದರೆ ಬರ್ತಾ ಬರ್ತಾ ನಾವು ಇದಕ್ಕೆ ಬಲಿಯಾಗ್ತೇವೆ ಅನ್ನುವಂಥ ಅವೇರ್ನೆಸ್ ಬೇಕು. ಎರಡನೇದು ಆಕ್ಸೆಪ್ಟೆನ್ಸ್ ಬೇಕು, ಇದು ಒಂದು ಸಮಸ್ಯೆ ಅಂತ ನಮ್ಮ ಕಾಲೇಜುಗಳಿಗೆ. ಇವತ್ತು ಹೆಚ್ಚಿನ ಕಾಲೇಜುಗಳು, ನಾನು ಎಷ್ಟೋ ಸರಿ ಕಾಲೇಜುಗಳಿಗೆ ಎಚ್ಚರಿಸಿದ್ದೇನೆ, ಬರೆದು ಕಾಗದ ಬರೆದಿದ್ದೇನೆ, ನಿಮ್ಮಲ್ಲಿ ಇದು ಅಭ್ಯಾಸ ಜಾಸ್ತಿ ಆಗ್ತಿದೆ, ಇದ್ರ ಬಗ್ಗೆ ನೀವೇನಾದರೂ ಮಾಡಬೇಕು ಅಂತ. ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವ್ರು ಏನು ಹೇಳ್ತಾರಂದರೆ, ಒಂದು ಬಾಸ್ಕೆಟಲ್ಲಿ ಎರಡು ಆ್ಯಪಲ್ ಕೆಟ್ಟದಿದ್ದರೆ ಇಡೀ ಆ್ಯಪಲ್ ಬಾಕ್ಸನ್ನು ನಾವು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಆದರೆ ಪ್ರಾಬ್ಲಮ್ ಏನಂದರೆ, ಈ ಎರಡು ಆ್ಯಪಲನ್ನು ಹುಡುಕೋದು ಭಾಳ ಕಷ್ಟ. ಇದು ಈ ಸಮಸ್ಯೆ ಇದೆ ಅಂತ ಯಾವುದೇ ಕಾಲೇಜ್ ಒಪ್ಕೊಂಡ್ರೆ ಅದರಿಂದ ಏನೂ ತೊಂದರೆ ಆಗಲ್ಲ, ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ತೊಂದರೆ ಬರೋದು ಯಾವಾಗಂದರೆ, ನೀವು ಇದನ್ನು ನಿರಾಕರಣೆ ಮಾಡಿದಾಗ ಎಷ್ಟೋ ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಅದರಿಂದ ಎರಡನೇದು ಆಕ್ಸೆಪ್ಟೆನ್ಸ್, ಮೂರನೇದು ಅನಾಲಿಸಿಸ್, ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು. ಈಗ ಯುವ ಜನತೆಗೆ ಬರೀ ನಾವು ಅವೇರ್ನೆಸ್ ಕೊಟ್ಟು ಪ್ರಯೋಜನ ಇಲ್ಲ, ನಾವು ಅವೇರ್ನೆಸ್ ಕೊಟ್ಟರೆ ಎಷ್ಟೋ ಸರಿ ಅವ್ರು ತಗೊಳ್ಳೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಪಿಯರ್ ಕೌನ್ಸಿಲರ್ಸ್ ಅಂದರೆ ನಮ್ಮ ಯುವ ಜನತೆಯಲ್ಲಿ ಇದನ್ನು ತಗೊಳ್ಳದೇ ಇರುವಂಥವರು, ಹಾಗೆಯೇ ಹಲವು ಸಾರಿ ಈ ಹೈ ರಿಸ್ಕ್ ಗ್ರೂಪನ್ನು ಐಡೆಂಟಿಫೈ ಮಾಡೋದನ್ನು ನಮ್ಮ ಟೀಚರ್ಸಿಗೆ ಹೇಳ್ಕೊಡ್ಬೇಕು. ಯಾವ ಹುಡುಗ ಕ್ಲಾಸಿಗೆ ಸರಿಯಾಗಿ ಬರ್ತಾ ಇಲ್ಲ, ಯಾವ ಹುಡುಗ ಲಾಸ್ಟ್ ಬೆಂಚಲ್ಲಿ ಮಲಗ್ತಾ ಇದ್ದಾನೆ, ಯಾವ ಹುಡುಗ ಅವನ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ವಿಚಿತ್ರವಾಗಿ ಮಾಡಿಕೊಂಡು ಕಿವಿಗೊಂದು ಟಿಕ್ಕಿ ಇಟ್ಕೊಂಡು ಸ್ಲ್ಯಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾನೆ, ಯಾರು ಯಾವಾಗಲೂ ನಿದ್ದೆಯಲ್ಲಿದ್ದ ಹಾಗೆ ಇರ್ತಾನೆ, ಕಣ್ಣೆಲ್ಲ ಕೆಂಪಾಗಿರುತ್ತೆ, ಒಂದು ಮಾತಾಡುವಾಗ ತೊದಲ್ತಾನೆ, ಒಂದು ಅವನ ಕಣ್ಣು ಕೆಂಪಿದೆ ಅನ್ನೋದನ್ನು ಮರೆಮಾಚಲಿಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ತಾನೆ. ಈ ರೀತಿಯ ಸಂದರ್ಭಗಳಲ್ಲಿ ನಾವು ಇದನ್ನು ಗುರುತು ಹಿಡಿಯೋಕ್ಕಾಗುತ್ತೆ. ಈ ವಿದ್ಯಾರ್ಥಿಗಳಿಗೆ ಸರಿಯಾದ ಕೌನ್ಸೆಲಿಂಗನ್ನು ಮತ್ತು ಅವರಿಗೆ ಈ ಡ್ರಗ್ಸ್ ಬಗ್ಗೆ ಮಾಹಿತಿಯನ್ನು ಕೊಡೋದು. ಸೊ ಇದು ಅನಲೈಸ್ ಮಾಡಬೇಕು, ಪಿಯರ್ ಕೌನ್ಸಿಲರ್ಸು, ಹೈ ರಿಸ್ಕ್ ಗ್ರೂಪ್ನಲ್ಲಿರುವವರು, ಮತ್ತು ಕೆಲವು ಜನರಿಗೆ ಇದು ಜಾಸ್ತಿ ಇರುತ್ತೆ. ಕೆಲವು ಕಡೆ ಈ ಭಾಳ ಕೆಲಸ ಮಾಡುವವರು ಈ ಅಭ್ಯಾಸಗಳಿಗೆ ಬಲಿಯಾಗ್ತಾರೆ, ಅದನ್ನು ಹೇಳಿಬಿಟ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಇವತ್ತು ನಮ್ಮ ಶಾಸಕರು ಹೇಳ್ತಾ ಇದ್ರು, ಒಂದು ಕಡೆ ಏನೋ ನಾವು ಒಂದು ಕ್ಯಾಂಪ್ಗಳನ್ನು ಮಾಡಬೇಕು ಅಥವಾ ಕೌನ್ಸಿಲಿಂಗ್ ಮಾಡಬೇಕು ಅಂತ. ಭಾಳ ಕರೆಕ್ಟ್ ಅದು. ಎಲ್ಲಿ ಈ ಅಭ್ಯಾಸಗಳು ಜಾಸ್ತಿ ಇರುತ್ತೆ ಅಲ್ಲಿ ಕೌನ್ಸಿಲಿಂಗ್ ಸುಲಭವಾಗಿ ಸಿಗುತ್ತೆ ಅನ್ನೋದು ಮಾಹಿತಿಯನ್ನು ನಾವು ಕೊಡಬೇಕು. ಸೊ ಇದು ಮೂರನೇದು ಅನಾಲಿಸಿಸ್ಸು. ಈ ಥರದ ಕ್ಯಾಂಪ್ಗಳು ಎಲ್ಲಿ ಇದು ಜಾಸ್ತಿ ಇದೆ ಈ ಅಭ್ಯಾಸ, ಅಲ್ಲಿ ಮಾಡುವಂಥದ್ದು, ಇದನ್ನು ಕೂಡ ಮಾಡಬಹುದು. ಇನ್ನು ನಾಲ್ಕನೇದು ಆಕ್ಷನ್. ಆಕ್ಷನ್ ಅನ್ನುವಾಗ, ಇವತ್ತು ಈ ಕಾರ್ಯಕ್ರಮ ಏನಿತ್ತು, ನಶಾ ಮುಕ್ತ ಅಭಿಯಾನ್, ಭಾಳ ಚೆನ್ನಾಗಿ ಆಯಿತು. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕೆ ಎಲ್ಲರೂ ಇದ್ರು. ಎಲ್ಲರೂ ಯೋಚನೆ ಮಾಡಿ ಆಕ್ಷನ್ ತಗೊಳ್ಬೇಕಾಗಿರೋದೇನೆಂದರೆ, ಈ ಡ್ರಗ್ ಎಡಿಕ್ಟ್ಸ್ ಇರ್ತಾರಲ್ಲ, ಅವರನ್ನು ಟ್ರೀಟ್ಮೆಂಟ್ಗೆ ಕಾನೂನುಬದ್ಧವಾಗಿ ಕಳಿಸ್ಲಿಕ್ಕಾಗುತ್ತೆ. ನಾರ್ಕೋಟಿಕ್ ಆ್ಯಂಡ್ ಸೈಕೋಟ್ರೋಪಿಕ್ ಡ್ರಗ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಅಂತಿದೆ, ಈ ಆ್ಯಕ್ಟನ್ನು ಸರಿಯಾಗಿ ಅನುವುಗೊಳಿಸಿದರೆ, ಸರಿಯಾಗಿ ಅದನ್ನು ಜಾರಿಗೆ ತಂದರೆ, ಹೆಚ್ಚಿನವರಿಗೆ ನಾವು ಟ್ರೀಟ್ಮೆಂಟ್ಗೆ ಕಳಿಸ್ಲಿಕ್ಕೆ ಅದರಲ್ಲಿ ಪ್ರಾವಿಷನ್ ಇದೆ, ರಿಹ್ಯಾಬಿಲಿಟೇಷನ್ ಆಫ್ ಎಡಿಕ್ಟ್ಸ್ ಅಂತ ಹೇಳ್ತೇವೆ. ಇದರ ಜೊತೆಗೆ ಯಾರು ಇದನ್ನು ಮಾರ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು. ಆತ್ಮಾವಲೋಕನ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಶಿಕ್ಷೆ ಆಗುತ್ತಾ ಇದೆ ಅಂತ. ಪೊಲೀಸರು ಎವಿಡೆನ್ಸನ್ನು ಸರಿಯಾಗಿ ಕಲೆಕ್ಟ್ ಮಾಡಬೇಕು, ಜುಡಿಷಿಯಲ್ ಆಫೀಸರ್ಸು ಇದನ್ನು ನೋಡಿ ಇವರುಗಳಿಗೆ ಶಿಕ್ಷೆ ಕೊಡಬೇಕು, ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಬಗ್ಗಬಾರ್ದು. ಭಾಳ ಸಿವಿಯರ್ ಪನಿಷ್ಮೆಂಟ್ಸ್ ಇದೆ, ಕಾಫಿ ಪೋಜಾ ಆ್ಯಕ್ಟ್ ಅಂತ ಇದೆ, ಸುಮಾರೆಲ್ಲ ಇದಿದೆ. ಸರಿಯಾದ ಶಿಕ್ಷೆ, ಜೈಲು ಶಿಕ್ಷೆ, ಬರೀ ಗಾಂಜಾ ಇಟ್ಕೊಂಡವರಿಗೆ, ಬೇರೆಯವರಿಗೆ ಮಾರ್ತಾ ಇರೋರಿಗೆ, ಪೆಡ್ಲಿಂಗ್ ಇರುವವರಿಗೆ ಜೈಲು ಶಿಕ್ಷೆ ಇದೆ. ಇದನ್ನು ಈ ಆ್ಯಕ್ಷನ್ ತಗೊಂಡ್ರೆ ಹೆಚ್ಚಿನ ಜನ ಈ ಅಭ್ಯಾಸದಿಂದ ಹೊರಗೆ ಬರ್ತಾರೆ. ಆಮೇಲೆ ಈ ಎಡಿಕ್ಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ಫಾಲೋ ಅಪ್ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಈ ಮದ್ಯವ್ಯಸನವನ್ನು ಬಿಟ್ಟಂತ ಒಂದಿಬ್ಬರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡ್ರು. ಕಾರ್ಕಳದ ಹತ್ತಿರದ ಯಾವುದೋ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರಿಂದ, ಸ್ಪಂದನ ಅಂತ ರಿಹ್ಯಾಬಿಲಿಟೇಷನ್ ಸೆಂಟರಿಂದ, ಭಾಳ ಖುಷಿ ಆಯ್ತು ನನಗೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಭಾರತ ಸರ್ಕಾರದ ಉತ್ತಮ ಕಾರ್ಯಕ್ರಮಗಳಲ್ಲಿ ಇದೊಂದು ಅಂತ ನಾನು ಹೇಳ್ತೇನೆ. ಯಾಕಂದರೆ ಬಹುಶಃ ನಶಾಮುಕ್ತ ಭಾರತ್ ಮಾಡಿದರೆ ನಮ್ಮ ಹಲವು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಪೊಲೀಸರಿಗೆ 50% ಕೆಲಸ ಕಡಿಮೆ ಆಗುತ್ತೆ, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವವರು ಕಡಿಮೆ ಆಗ್ತಾರೆ, ರಸ್ತೆ ಅಪಘಾತಗಳು ಕಡಿಮೆ ಆಗುತ್ತೆ, ಸೂಯಿಸೈಡ್ಸು ಕಡಿಮೆ ಆಗುತ್ತೆ.
ಒಟ್ಟಿನಲ್ಲಿ ಇದು ಒಂದು ಗೇಮ್ ಚೇಂಜಿಂಗ್. ಈ ಕಾರ್ಯಕ್ರಮ ಸರಿಯಾಗಿ ನಡೆದರೆ, ಎಲ್ಲ ಕಡೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ಕೊಟ್ಟು ಚೆನ್ನಾಗಿ ನಡೆದರೆ ಇದು ಒಂದು ಉತ್ತಮ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಾ, ನಾವೆಲ್ಲರೂ ಈ ನಶಾ ಮುಕ್ತ ಅಭಿಯಾನ್ ಇದರಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸೋಣ. ನಾವೆಲ್ಲರೂ ಇದರಲ್ಲಿ ಕೆಲಸ ಮಾಡುವ ಆ ನಿಟ್ಟಿನಲ್ಲಿ ನಮ್ಮ ದಿವಾನ ಪಂಚ್ ಚಾನೆಲ್ ಕೂಡ ಯಾವಾಗಲೂ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಜನಪರ ಕಾರ್ಯಕ್ರಮಗಳಲ್ಲಿ ಇವತ್ತು ನಶಾ ಮುಕ್ತ ಅಭಿಯಾನ್ ಇದ್ರ ಬಗ್ಗೆ ಮಾತಾಡಿದ್ದೇನೆ. ಮುಂದೊಂದು ದಿನ ಈ ಬೇರೆ ಬೇರೆ ಡ್ರಗ್ಸಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡೋಣ. ನೀವುಗಳು ಕೂಡ ಮುಕ್ತವಾಗಿ ಈ ಕಾರ್ಯಕ್ರಮವನ್ನು ನೋಡಿ, ಬೇರೆಯವರಿಗೆ ಹಂಚಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಜನಪರ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನಮಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.